ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಕನಕದಾಸರ ಸಂದೇಶ ಇಂದಿಗೂ ಪ್ರಸ್ತುತ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಕನಕ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತುಮಕೂರು ಮಹಾನಗರ ಪಾಲಿಕೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕಾಳಿದಾಸ ವಿದ್ಯಾವರ್ಧಕ ಸಂಘ ಮತ್ತು ತುಮಕೂರು ಜಿಲ್ಲೆಯ ಸಮಸ್ತ ಕುರುಬ ಸಂಘದ ವತಿಯಿಂದ ಸಂತ ಶ್ರೇಷ್ಠ ಕನಕದಾಸರ 536ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಗೃಹ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವರು, ಜಾತಿ ವ್ಯವಸ್ಥೆ ಈ ದೇಶದ ದೌರ್ಭಾಗ್ಯ. ಈ ವ್ಯವಸ್ಥೆಯನ್ನು ತೊಡೆದು ಹಾಕಲು ಅನೇಕ ಪ್ರಯತ್ನಗಳು ನಡೆದಿದ್ರು, ಜಾತಿ ವ್ಯವಸ್ಥೆ ನಿರ್ಮೂಲನೆಯಾಗಿಲ್ಲ. ಸುಮಾರು 536 ವರ್ಷಗಳ ಹಿಂದೆಯೇ ಸಂತ ಶ್ರೇಷ್ಠ ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಸಂದೇಶವನ್ನು ಇಡೀ ವಿಶ್ವಕ್ಕೆ ನೀಡಿದರು. ಸಂತ ಶ್ರೇಷ್ಠರ ಈ ಸಂದೇಶ ಇಂದಿಗೂ ಪ್ರಸ್ತುತ ಮತ್ತು ಇನ್ನೂ 1000 ವರ್ಷಕ್ಕೂ ಸಹ ಪ್ರಸ್ತುತವಾಗಿರುತ್ತದೆ ಎಂದು ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ಸಮಾಜದ ಅಸಮಾನತೆಯನ್ನು ತಡ್ಕೊಳ್ಳಾರದೆ ತಾನೇ ಬೇರೊಂದು ವರ್ಗವನ್ನು ಸೃಷ್ಟಿ ಮಾಡಿ ಸಮಾನತೆಯ ಮಾತುಗಳನ್ನು ಆಡಿ ಹೋಗ್ತಾರೆ. ಅದು ಕೂಡ ಇವತ್ತು ನಮಗೆ ಆದರ್ಶ ಆಗಿದೆ. 536 ವರ್ಷಗಳ ಲೆಕ್ಕ ಕನಕದಾಸರು ಹುಟ್ಟು ಆಕಸ್ಮಿಕ. ನಾವ್ಯಾರು ಅರ್ಜಿ ಹಾಕಿ ಇಂಥ ಕಡೆ ಹುಟ್ಟಬೇಕು ಅಂತ ಇಲ್ಲ. ನಾವ್ಯಾರು ಕೂಡ ಇಲ್ಲಿ ಕೂತಿರೋರು ನಾವು ಕುರುಬರ ಸಮಾಜದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ರ ನೀವು? ನಾನು ದಲಿತ ಸಮುದಾಯದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ನ? ಹುಟ್ಟು ಆಕಸ್ಮಿಕ ಆಗಿದೆ, ಹುಟ್ಟಿದ್ದೇವೆ. ಅದರಲ್ಲಿ ದುರ್ದೈವ ಸಮಾಜದ ವರ್ಗೀಕರಣದ ವ್ಯವಸ್ಥೆನಲ್ಲಿ ನಾವೆಲ್ಲ ಒಂದು ಕಡೆ ಯಾವುದೋ ಒಂದು ಸ್ಲಾಟ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. 536 ವರ್ಷದ ಹಿಂದೆ ಕನಕದಾಸರು ಕೂಡ ಹಾಗೆ ಹುಟ್ಟಿದ್ದು. ಆದರೆ ಸಮಾಜದ ಅವರು ಬೆಳೆದಂತ ಸಂದರ್ಭದಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತಿಕೆ ತನಗೆ ಬಂದ ಮೇಲೆ ಅವರಿಗೆ ಅರ್ಥ ಆಗ್ತದೆ, ಈ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಇವತ್ತು ಇಡೀ ವಿಶ್ವ ಮಾತಾಡ್ತದೆ, ಯುನೈಟೆಡ್ ನೇಷನ್ಸ್ ಅಲ್ಲಿ ರೆಸೊಲ್ಯೂಷನ್ಸ್ ಮಾಡ್ತಾರೆ. ಕರಿಯ ಬಿಳಿಯ ಹಳದಿ ಯಾವುದೂ ಕೂಡ ಇರಬಾರದು, ಇದು ಇದು ಆಕಸ್ಮಿಕ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಪಾಲಿಕೆ ಆಯುಕ್ತರಾದ ಅಶ್ವಿಜಾ, ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ದಾಸಶ್ರೇಷ್ಠ ಕನಕದಾಸರ 536ನೇ ವರ್ಷದ ಜಯಂತ್ಯೋತ್ಸವವನ್ನು ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ನೇತೃತ್ವದಲ್ಲಿ ಜೆಡಿಎಸ್ ಕಚೇರಿಯಲ್ಲಿ ಮುಖಂಡರುಗಳು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಇದೇ ವೇಳೆ ಕನಕದಾಸರ ಕುರಿತು ಮಾತನಾಡಿದ ನಾಗರಾಜ್ ರವರು ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ತಿಳಿಸಿದರು. ಸಮಸ್ತ ನಾಡಿನ ಜನತೆಗೆ ತುಮಕೂರು ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಭಕ್ತ ಕನಕದಾಸರ 536ನೇ ಜಯಂತಿಯ ಶುಭಾಶಯಗಳು. ಭಕ್ತ ಕನಕದಾಸರ ಬಗ್ಗೆ ತಮಗೆಲ್ಲ ಗೊತ್ತಿರತಕ್ಕಂತೆ ಈ ರಾಜ್ಯ ಕಂಡಂಥ ಅದ್ಭುತವಾದಂಥ ಒಬ್ಬ ಸಂತ ಕನಕದಾಸರು. ಕುಲಕಲವೆಂದು ಒಡೆದಾಡದಿರಿ, ನಿನ್ನ ಕುಲದ ನೆಲೆ ಏನಾದರೂ ಗೊತ್ತೇ ಅಂತ ಹೇಳಿ ಅವತ್ತಿಗೆ 14ನೇ ಶತಮಾನದಲ್ಲೇ ಜಾತಿ ವ್ಯವಸ್ಥೆನ ಬಗ್ಗೆ ಪ್ರಶ್ನೆ ಮಾಡಿದಂಥ ಭಕ್ತ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಒಬ್ಬ ಮೇಲ್ವರ್ಗದ ಜನ ಬಿಡದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ದೇವಸ್ಥಾನ ಬಿಡದ ಸಂದರ್ಭದಲ್ಲಿ ಕೃಷ್ಣನನ್ನೇ ತನ್ನ ಕಡೆ ತಿಳ್ಕೊಂಡಂಥ ಮಹಾನ್ ಭಕ್ತ ಭಕ್ತ ಕನಕದಾಸರು. ನಾವು ಇಡೀ ಅವರ ಜೀವನ ಉದ್ದಕ್ಕೂ ನೋಡಬೇಕಾಗುತ್ತೆ. ತಿರುಪತಿ ವೆಂಕಟೇಶ ದಯೆಯಿಂದ ಹುಟ್ಟಿದಂಥ ತಿಮ್ಮಪ್ಪ ನಾಯಕ ಅನ್ನುವ ಕನಕದಾಸರು ನಂತರದ ದಿನಗಳಲ್ಲಿ ವಿಜಯನಗರ ಅರಸರ ಒಂದು ಗ್ರಾಮ ಆಳ್ವಿಕೆಯನ್ನು ವಹಿಸ್ಕೊಂತಾರೆ. ನಂತರ ನಡೆದಂಥ ಯುದ್ಧಗಳ ಸಂದರ್ಭದಲ್ಲಿ ಅವರಿಗೆ ಅಪಾರವಾದ ಜ್ಞಾನದೇ ಆಗುತ್ತೆ. ಜೆಡಿಎಸ್ ಮುಖಂಡರುಗಳಾದ ಸೋಲಾರ್ ಕೃಷ್ಣಮೂರ್ತಿ, ರಂಗನಾಥ್ ಸೇರಿದಂತೆ ಮಹಿಳಾ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ತುಮಕೂರು ನಗರದ ಸಿದ್ಧಾರ್ಥ ವಿಶ್ವವಿದ್ಯಾನಿಲಯದಲ್ಲಿ ನಿನ್ನೆ ನಡೆದಿದ್ದ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗೆ ಹಾವು ಕಡಿದು ಸಾವನ್ನಪ್ಪಿದ್ದಾನೆ. ಕಾಲೇಜಿನಲ್ಲಿ ಕೇರಳ ಮೂಲದ ಅದಿತ್ ಬಾಲಕೃಷ್ಣನ್ ಎಂಬುವರು ಎಂಬಿಬಿಎಸ್ ಪದವಿ ಪಡೆದಿದ್ದರು. ಕಾಲೇಜಿನಲ್ಲಿ ಪದವಿ ಪಡೆದು ಮನೆಗೆ ಹಿಂತಿರುಗಿದ್ದಾಗ ಮನೆಯಲ್ಲಿ ಕುಸಿದು ಬಿದ್ದಿದ್ದಾನೆ. ಕಾಲೇಜಿನ ಪಾರ್ಕಿನಲ್ಲಿ ಹಾವು ಕಡಿದಿರುವ ಶಂಕೆ ವ್ಯಕ್ತವಾಗಿದೆ. ಮೃತನ ಶವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ರವಾನಿಸಲಾಗಿದ್ದು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆಯ ತುರುವಕೆರೆ ಜಡೆಯ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಯೋಗೇಶ್ ಎಂಬುವರ ಮನೆ ಕಾಂಪೌಂಡ್ ಒಳಗೆ ನುಗ್ಗಿ ರಾಟ್ ವಿಲ್ಲರ್ ನಾಯಿಯನ್ನ ಹೊತ್ತೊಯ್ದ ಘಟನೆ ನಡೆದಿದೆ. ಆಹಾರ ಅರಸಿ ಕಾಡು ಬಿಟ್ಟು ನಾಡಿಗೆ ಬಂದ ಚಿರತೆಯೊಂದು ಯೋಗೇಶ್ ಎಂಬುವರ ಮನೆ ಕಾಂಪೌಂಡ್ ಒಳಗೆ ತಡರಾತ್ರಿ ಕಾಣಿಸಿಕೊಂಡಿದ್ದು ಮನೆಯಲ್ಲಿದ್ದ ರಾಟ್ ವಿಲ್ಲರ್ ನಾಯಿಯನ್ನ ಹೊತ್ತೊಯ್ದಿದೆ. ಬೆಳಗ್ಗೆ ನಾಯಿ ಕಾಣಿಸಿದ ಹಿನ್ನೆಲೆ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದಾಗ ಘಟನೆ ಬೆಳಕಿಗೆ ಬಂದಿದ್ದವು. ಚಿರತೆ ಓಡಾಟ ಕಂಡು ಆತಂಕಗೊಂಡಿರುವ ಕುಟುಂಬ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಜಿಲ್ಲೆ ಗುಬಿ ತಾಲೂಕಿನ ನೆಟ್ಟೂರಿನಲ್ಲಿ ಇಬ್ಬರು ಮಕ್ಕಳೊಂದಿಗೆ ಕೆರೆಗೆ ಬಿದ್ದು ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಕಿಡ್ನಿ ವೈಫಲ್ಯದಿಂದ ಒಂದು ತಿಂಗಳ ಹಿಂದೆ ವಿಜಯಲಕ್ಷ್ಮಿ ಪತಿ ನವೀನ್ ಸಾವನ್ನಪ್ಪಿದ್ದವು. ಗಂಡನ ಸಾವಿನ ನೋವಿನ ಬೆನ್ನಲ್ಲೇ ಮಕ್ಕಳೊಂದಿಗೆ ವಿಜಯಲಕ್ಷ್ಮಿ ನಿಟ್ಟೂರಿನಲ್ಲಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಯದು ನಾಯಕ್, ಜಶ್ವಿತ್ ನಾಯಕ್ ಮೃತ ದುರ್ದೈವಿಗಳಾಗಿದ್ದು ಸ್ಥಳಕ್ಕೆ ಪಿಎಸ್ಐ ಮರಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಬಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಿ ಸಮಾಜ ಸುಧಾರಣೆಗೆ ಮುಂದಾದ ದಾಸಶ್ರೇಷ್ಠ ಕನಕದಾಸ ಸರ್ವಕಾಲಿಕ ಕ್ರಾಂತಿ ಪುರುಷ ಎಂದರೆ ತಪ್ಪಾಗಲಾರದು ಅಂತ ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಎಲ್ಲೆ ಮೀರಿತ್ತು. ಮೇಲು ಕೀಳು, ಅಂಧಕಾರ, ಮೂಢನಂಬಿಕೆ, ಅಜ್ಞಾನ ತಾಂಡವವಾಡ್ತಿತ್ತು. ಅಂದಿನ ಕಾಲಘಟ್ಟದಲ್ಲಿ ಕನಕದಾಸರ ಜನನ ಆಗಿ ಆ ವ್ಯವಸ್ಥೆಗೆ ಸಿಡ್ಡು ಹೊಡೆದು ಮೇಲ್ವರ್ಗದವರ ಪಾಲಿಗೆ ಬಿಸಿ ತುಪ್ಪವಾದರು. ಅಂದಿನ ಕಾಲಘಟ್ಟದಲ್ಲಿ 250ಕ್ಕೂ ಹೆಚ್ಚು ದಾಸರು ಇದ್ದರು. ಅವರು ಕೇವಲ ಕೀರ್ತನೆಗಳು, ಸಾಹಿತ್ಯ ಮೂಲಕ ಸಮಾಜ ಸುಧಾರಣೆ ಮಾಡುತ್ತಿದ್ದರು ಎಂದರು. ಕಚೇರಿ ಪರವಾಗಿ ನಾನು ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಟ್ಟಿಕೊಟ್ಟಂತವರೇ ನಾವೆಲ್ಲ ಇಂಥ ಆಧುನಿಕ ಓದಿದ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಇವರು ಹೇಳ್ತಾರೆ, ನಮ್ಮ ತಹಸೀಲ್ದಾರ್ ಹೇಳ್ದಂಗೆ ಎಲ್ಲ ಮಕ್ಕಳಿಗೂ ಕೂಡ ಅಟ್ಲೀಸ್ಟ್ ಡಿಗ್ರಿ, ಅದನ್ನ ಡಿಗ್ರಿ ಓದುವಷ್ಟು ಗ್ರಾಜ್ಯುಯೇಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಮಕ್ಕಳಿಗೂ ಕಂಪಲ್ಸರಿ ಆಗಿ ವಿದ್ಯಾಭ್ಯಾಸ. ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಬೈಲಹೊಂಗಲ ತಾಲೂಕಿನ ಸಾಹಿತಿಗಳ ಪಾತ್ರ ಅಪಾರವಾಗಿದೆ ಎಂದು ಚಾರಿತ್ರಿಕ ಕಾದಂಬರಿಕಾರ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಯರು ಪಾಟೀಲ್ ಬೈಲಹೊಂಗಲದಲ್ಲಿ ತಿಳಿಸಿದರು.
ಪಟ್ಟಣದ ಶಾಸಕರ ಮತಕ್ಷೇತ್ರ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 4 ರಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಉದ್ಘಾಟನೆ ಗ್ರಂಥ ಲೋಕಾರ್ಪಣೆ ಮತ್ತು ಮಕ್ಕಳ ಮಂದಾರ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಬೈಲಹೊಂಗಲ ನಾಡಿನ ಮಕ್ಕಳ ಸಾಹಿತಿಗಳಾದ ಚನ್ನಬಸಪ್ಪ ಹೊಸಮನಿ ಎಂಆರ್ ಮುಲ್ಲಾ ಗಂಗಾಧರ ತುರಮುರಿ ಉಳವೀಚ ಹುಲ್ಲೆಪ್ಪನವರ ಮಠ ಮೊದಲಾದವರು ಅನೇಕ ಕೃತಿಗಳನ್ನು ಹೊರತಂದು ಅಪಾರ ಕೀರ್ತಿ ಪಡೆದಿದ್ದಾರೆ ಇಂದಿನ ಮಕ್ಕಳು ಕನ್ನಡ ಅಂಕಿಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ಕನ್ನಡ ಭಾಷೆ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಎಂದರು ತುಮಕೂರಿನ ಮಾರುತಿ ನಗರದಲ್ಲಿ ಮಾರುತಿ ನಗರ ಹಿತರಕ್ಷಣಾ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಮಾರುತಿ ನಗರ ಹಿತರಕ್ಷಣಾ ಸಮಿತಿ ವತಿಯಿಂದ 68ನೇ ವೈಭವದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ कार्यक्रम बगे मातनाडिद समितिय अध्यक्षराद जगज्योति सिद्धरामय्यनवरु मारुति नगरद संजीविनी पार्कनल्लि प्रति वर्षवु कूड कन्नड राज्योत्सववन्न आचरणे माडिकोंडु बरुत्तिद्देवे अदे रीतियागि ई वर्षवु कूड आचरिसिकोंडु बरुत्तिद्देवे ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಗುರುವಾರ ಬೆಳಗ್ಗೆ 8 ರಿಂದ ಪ್ರಾರಂಭವಾಗಿ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು ಮಾರುತಿ ನಗರ 3ನೇ ಹೆಡ್ಡರಸ್ತೆ ಸಂಜೀವಿನಿ ಪಾರ್ಕ್ ಬಯಲು ರಂಗಮಂದಿರದಲ್ಲಿ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಇಲ್ಲಿ ನಮ್ಮ ಮಾರುತಿ ನಗರ ನಾಗರಿಕರು ಮತ್ತು 31ನೇ ವಾರ್ಡ್ಗೆ ಸಂಬಂಧಪಟ್ಟಂತ ನಾಗರಿಕರು ಬಂದು ಎಲ್ಲ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಡಾಕ್ಟರ್ ಎಸ್ ಪರಮೇಶ್ವರ್ ಅವರು ಬಂದು ಉದ್ಘಾಟನೆ ಮಾಡಿ ಶರತ್ ಕುಮಾರ್ ಅವರು ಡಾಕ್ಟರ್ ಸುಮಾ ಅವರು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆ ವತಿಯಿಂದ ಅವರು ಬಂದು ಭಾಗವಹಿಸಿ ಪ್ರತಿ ವರ್ಷ ಮಾಡ್ತಿರ್ತಾರೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಈ ವರ್ಷ ರೆಸ್ಪಾನ್ಸ್ ಹೆಂಗಿದೆ ಇವರು ಚೆನ್ನಾಗಿ ಬರ್ತಾ ಇದ್ದಾರೆ ಎಲ್ಲರೂ ಇವರು ಬರ್ತಾ ಇದ್ದಾರೆ ನಾಗರಿಕರು ಚೆನ್ನಾಗಿ ಬಂದು ಬರ್ತಾ ಇದ್ದಾರೆ ಎಲ್ಲರೂ ಇದೇ ದಿನ ಸಂಜೆ ಒಂದು ರಸಮಂಜರಿ ಕಾರ್ಯಕ್ರಮ ಮತ್ತು ಮ್ಯಾಜಿಕ್ ಶೋ ಇದೆ ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಮತ್ತು 7 ಗಂಟೆಯಿಂದ ಮ್ಯಾಜಿಕ್ ಶೋ ಮತ್ತು ರಸಮಂಜರಿ ಕಾರ್ಯವನ್ನು ಇದೇ ದಿನ ಏರ್ಪಡಿಸಲಾಗಿದೆ ಇದೇ ವೇಳೆಯಲ್ಲಿ ಮಾತನಾಡಿದ ಕಾರ್ಯದರ್ಶಿಗಳಾದ ನಾರಾಯಣ್ ನಾಯಕ್ ಅವರು ಕನ್ನಡಿಗರಾಗಿ ನಾವು ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಗೌರವ ನೀಡಬೇಕು ಅದನ್ನು ಪಾಲನೆ ಮಾಡಬೇಕು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಪ್ರತಿ ವರ್ಷವೂ ಕೂಡ ವಿಶೇಷ ರೀತಿಯಲ್ಲಿ ಈ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರ್ತಿದ್ದೇವೆ ಈ ಬಾರಿಯೂ ಕೂಡ ಉಚಿತ ಆರೋಗ್ಯ ತಪಾಸಣೆಯ ಮೂಲಕ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ಭಾರತೀಯ ನಗರ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೀವಿ ಹಾಗಾಗಿ ವಿಜೃಂಭಣೆಯಿಂದ 68ನೇ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಆರೋಗ್ಯ ಶಿಬಿರ ಸಿದ್ಧಗಂಗಾ ಮಹಾವಿದ್ಯಾಲಯದ ವತಿಯಿಂದ ಡಾಕ್ಟರ್ ಪರಮೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಾರುತಿ ನಗರ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಜಗಜ್ಯೋತಿ ಸಿದ್ಧರಾಮಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಸದುಪಯೋಗ ಪಡಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದೀವಿ ಇದರ ಜೊತೆ ಜೊತೆಗೆ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಅಗರ್ವಾಲ್ ರವರಿಂದ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಿಸಲು ಕೇಳಿಕೊಂಡಾಗ ಅವರು ಬಂದು ಅವರು ಅವರ ಒಂದು ಆರೋಗ್ಯ ಶಿಬಿರದಿಂದ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಿದ್ದಾರೆ ಅದನ್ನು ಜನಗಳು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಹಾಗಾಗಿ ಪ್ರತಿ ವರ್ಷ ಸಾರ್ವಜನಿಕರು ಈ ಒಂದು ಅನುಕೂಲವನ್ನು ಪಡ್ಕೊಳ್ತಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇನ್ನು ಮುಂದೇನು ಇದೇ ಥರ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಸಹಕಾರ ಕೇಳ್ಕೊತಿದ್ದಾರೆ ಹಾಗಾಗಿ ಪ್ರತಿ ವರ್ಷ ನಮ್ಮ ಅಧ್ಯಕ್ಷರಾದ ಸಿದ್ದರಾಮಯ್ಯನವರು ಗೌರವ ಅಧ್ಯಕ್ಷರಾದ ಹನುಮಂತಪ್ಪನವರು ಮತ್ತು ಸದಸ್ಯರುಗಳಾದ ಚೆನ್ನಿಗರಾಯಪ್ಪ ನಾಗರಾಜು ಮತ್ತು ಇವರು ರಾಮಚಂದ್ರಯ್ಯನವರು ಇನ್ನೂ ಇತರರು ದಯಾನಂದರವರು ಇವರೆಲ್ಲ ಸೇರಿ ಆಮೇಲೆ ಕಾರ್ಯದರ್ಶಿಯಾದ ನಾರಾಯಣ ನಾಯಕ್ ಇವರೆಲ್ಲ ಸೇರಿ ಒಂದು ಒಮ್ಮತದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಆಯೋಜಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾರುತಿ ನಗರದ ಕನ್ನಡ ರಾಜ್ಯೋತ್ಸವ ಎಂದರೆ ವಿಶೇಷ ಬರೀ ರಾಜ್ಯೋತ್ಸವ ಮಾತ್ರವಲ್ಲದೆ ಸ್ಥಳೀಯ ಸಾರ್ವಜನಿಕರ ಆರೋಗ್ಯಕ್ಕೂ ಕೂಡ ಮುಖ್ಯ ಹೀಗಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡಿ ಎನ್ನುವಂತಹ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಆಚರಿಸಿಕೊಂಡು ಹೋಗುತ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾರುತಿ ನಗರ ಹಿತರಕ್ಷಣಾ ಸಮಿತಿಯ ಸದಸ್ಯರು ಸಾರ್ವಜನಿಕರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಚೇತನ್ ಅಮೋಕ್ ಟಿವಿ ತುಮಕೂರು
ಭಾರತ ದೇಶದಲ್ಲೇ ಪ್ರಥಮವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಆರೋಗ್ಯ ತುಮಕೂರು ಅಭಿಯಾನದ ಮೊದಲ ಪ್ರಯತ್ನ ನಡೆಯಲಿದೆ. ಆರೋಗ್ಯ ತುಮಕೂರು ಅಭಿಯಾನಕ್ಕೆ 100ಕ್ಕೂ ಅಧಿಕ ವೈದ್ಯಕೀಯ ತಂಡ ಮತ್ತು 400ಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿಗಳ ನೇತೃತ್ವ ವಹಿಸಲಿದ್ದಾರೆ. ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆರೋಗ್ಯ ತುಮಕೂರು ಅಭಿಯಾನ ಮತ್ತು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆಯುವ ಜನತಾ ದರ್ಶನ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯ ಬಗ್ಗೆ ಪರಿಶೀಲನೆ ನಡೆಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ, ಕೊರಟಗೆರೆ ಪಟ್ಟಣದಿಂದ 2,000 ಮತ್ತು ಗ್ರಾಮೀಣದಿಂದ 4,000 ಜನ ಆಗಮಿಸುವ ನಿರೀಕ್ಷೆ ಇದೆ. 4 ಔಷಧಿ ಕೌಂಟರ್ ಮತ್ತು ಆರೋಗ್ಯ ಯೋಜನೆಗಳ ಸವಲತ್ತು ವಿತರಣೆ ಆಗಲಿದೆ. ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ 5 ಜನ ಆರೋಗ್ಯ ಅಧಿಕಾರಿಗಳ ತಂಡ 3 ತಿಂಗಳುಗಳ ಕಾಲ ನಿರಂತರ ತಪಾಸಣೆ ನಡೆಸಲಿದ್ದಾರೆ. ಈಗಾಗಲೇ ಗೃಹ ಸಚಿವರ ನೇತೃತ್ವದಲ್ಲಿ 2,500 ಆರೋಗ್ಯ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು. ಕ್ಯಾನ್ಸರ್ ಈಗ ಕ್ಯಾನ್ಸರ್ ಡಿಟೆಕ್ಷನ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ, ಅಂಥ ಚಿಕಿತ್ಸೆಗಳಿಗೆ ಅದು ನಮ್ಮ ಜಿಲ್ಲೆಯಲ್ಲೇ ಇಲ್ಲ. ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕಂದ್ರೆ 2 ಲಕ್ಷ 3 ಲಕ್ಷ ಎಷ್ಟಾದರೂ ಖರ್ಚಾಗಲಿ, ಉನ್ನತ ಮಟ್ಟದ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ 5 ಲಕ್ಷದವರೆಗೆ ಒಬ್ಬ ನಾಗರಿಕನಿಗೆ ಉಚಿತವಾಗಿ ಸೇವೆ ಕೊಡಲಿಕ್ಕೆ ನಮಗೆ ಯೋಜನೆಯೂ ಇದೆ, ಅನುದಾನವೂ ಇದೆ, ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಸೊ ಆ ಮಟ್ಟದವರೆಗೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಹೆಚ್ಚು ಪರಿಶ್ರಮ ನಮ್ಮ ಆಶಾ ಕಾರ್ಯಕರ್ತೆಯರು, ಅದರ ಜೊತೆಗೆ PHCO ಅಂತೇಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಉಪಕೇಂದ್ರಗಳಲ್ಲಿ ಎಲ್ಲ ತಳಮಟ್ಟದ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅಂತ ಇದ್ದಾರೆ, PHCOಗಳು ಇದ್ದಾರೆ, ಮತ್ತು ಮೆಡಿಕಲ್ ಆಫೀಸರ್ಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 144 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ವೈದ್ಯಾಧಿಕಾರಿಗಳಿದ್ದಾರೆ. ಅವರೆಲ್ಲರೂ ಕೂಡ ಒಂದು ತಂಡವಾಗಿ ಈಗಾಗಲೇ ವಿದ್ಯುಕ್ತವಾಗಿ ಸಾಹೇಬರ ನೇತೃತ್ವದಲ್ಲೇ ತರಬೇತಿಯನ್ನು ಚಾಲನೆ ಕೊಟ್ಟು ಮುಗಿಸಿದ್ದೇವೆ. ಈ ಹೇಗೆ ಟೆಸ್ಟ್ ಮಾಡಬೇಕು, ಹೇಗೆ ಈ ಫ್ಲೋ ಇರುತ್ತೆ, ಎಲ್ಲವೂ ತರಬೇತಿ ಕೊಡಲಾಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಜಿಲ್ಲೆಯ ಎಲ್ಲ ನಾಗರಿಕರಿಗೆ, 30 ವರ್ಷ ಮೇಲ್ಪಟ್ಟವರ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ತಾವು ಈ ಆರೋಗ್ಯ ತುಮಕೂರು ಅಭಿಯಾನದಲ್ಲಿ ತಾವು ಯಶಸ್ವಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ತಮ್ಮ ಅಮೂಲ್ಯವಾದ 15 ನಿಮಿಷ ನೀವು ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನೀವು ಮೀಸಲಿಟ್ಟರೆ ನಿಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ DN ಮಾತನಾಡಿ, ಆರೋಗ್ಯ ತುಮಕೂರು ಅಭಿಯಾನದಲ್ಲಿ 20 ವಿಶೇಷ ತಜ್ಞರ ತಂಡ ಇರಲಿದೆ. 100ಕ್ಕೂ ಅಧಿಕ ವೈದ್ಯಕೀಯ ತಂಡ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸುತ್ತಾರೆ. ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಿಂದ 2 ವಾಹನದಲ್ಲಿ ಹೃದಯ ತಜ್ಞರ ತಂಡ ಮತ್ತು ರಕ್ತದಾನ ಶಿಬಿರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. 450ಕ್ಕೂ ಅಧಿಕ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಒಂದು ಆರೋಗ್ಯ ತುಮಕೂರು ಅಭಿಯಾನ ನಾಳೆ ಉದ್ಘಾಟನೆಗೊಳ್ಳೋದ್ರಿಂದ ಇಲ್ಲಿಗೆ ಈಗ ಆಲ್ರೆಡಿ 20 ತಂಡಗಳನ್ನು ನಾವು ಫಂಕ್ಷನ್ ನಡೆಯುವ ಸ್ಥಳದಲ್ಲಿ 20 ತಂಡಗಳು ಆಲ್ರೆಡಿ ರಚಿತವಾಗಿದೆ. ಅದರಲ್ಲಿ ಒಬ್ಬ ವೈದ್ಯರು ಅದರ ಜೊತೆಗೆ CHO PHCO ಹಾಗೂ ಆಶಾ ವರ್ಕರ್ಸ್ ಈ ರೀತಿ ಮತ್ತು ಸ್ಟಾಫ್ ನರ್ಸಸ್ ಈ ರೀತಿ ಒಂದೊಂದು ತಂಡದಲ್ಲಿರ್ತಾರೆ. ಅದೇ ರೀತಿ ಸ್ಪೆಷಾಲಿಟಿ ತಂಡವನ್ನು ತಂಡ 1 ತಂಡ 2 ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 2 ತಂಡಗಳನ್ನು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ರೀತಿಯ ಸ್ಪೆಷಲಿಸ್ಟು ಲೈಕ್ ಸ್ಕಿನ್ನು, ಆರ್ಥೋ, ಗೈನಕಾಲಜಿಸ್ಟು, ಸರ್ಜನ್ನು, ಆಪ್ತಾಮಲಜಿಸ್ಟ್ ಈ ರೀತಿ ಎಲ್ಲ ಆರ್ಥೋಪೆಡಿಷಿಯನ್ ಈ ಒಂದು ಫಿಸಿಷಿಯನ್ಸ್ ಈ 7 ಸ್ಪೆಷಾಲಿಟಿಗೆ ಸಂಬಂಧಪಟ್ಟ ತಜ್ಞ ವೈದ್ಯರ 2 ತಂಡಗಳನ್ನು ಮಾಡಿದ್ದೀವಿ. 2 ತಂಡಗಳಲ್ಲಿ ಒಟ್ಟು ಎಲ್ಲ ಸೇರಿಬಿಟ್ಟು ನಮಗೆ ಮೋರ್ ದ್ಯಾನ್ 100 ಡಾಕ್ಟರ್ಸು ನಾಳೆ ತಪಾಸಣೆಗೆ ಬರ್ತಾಯಿದೆ. ಅದರ ಜೊತೆಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಂದ ಕ್ಯಾನ್ಸರ್ ತಪಾಸಣೆಗೆ ಹಾಗೂ ಹೃದಯ ರೋಗವನ್ನು ಪರೀಕ್ಷೆ ಮಾಡಲಿಕ್ಕೆ 2 ವಾಹನಗಳ ತಂಡ ಬರ್ತಾ ಇದೆ. ಭೇಟಿಯ ವೇಳೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಕೆ, ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸಿ ಹಾಗೂ ಇತರೆ ಅಧಿಕಾರಿಗಳು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಚಿಕ್ಕಬಳ್ಳಾಪುರ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ December 2 ನಗರದ ಅಂಬೇಡ್ಕರ್ ಭವನದಲ್ಲಿ ಅಪ್ಪು ಅಜರಾಮರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ಮಂಚಲಬಲೆ ಡಾನ್ಸ್ ಶ್ರೀನಿವಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಂಚನ ಬೆಲೆ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ಅಪ್ಪು ಅಜರಾಮರ ಕಾರ್ಯಕ್ರಮದ ಪ್ರಯುಕ್ತ ವೃದ್ಧರಿಗೆ ಬೆಡ್ಶೀಟ್ಗಳನ್ನು ವಿತರಿಸಲಾಗುತ್ತಿದ್ದವು. ಇದಕ್ಕೂ ಮುನ್ನ ನಗರದ ಮರುಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವುಳ್ಳ ಬೆಳ್ಳಿ ರಥದ ಮೆರವಣಿಗೆ ನಡೆಯಲಿದ್ದು, ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್, ಕೀಲು ಕುದುರೆ, ಡೊಳ್ಳು ಕುಣಿತ, ತಮಟೆ ಸೇರಿ ಇತರೆ ಕಲಾತಂಡಗಳು ಮೆರವಣಿಗೆಗೆ ಸಾಥ್ ನೀಡಲಿವೆ. ಅದ್ದೂರಿ ಮೆರವಣಿಗೆಗೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರು
ಚಾಲನೆ ನೀಡಲಿದ್ದು, ಬಳಿಕ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಯುವ ಮುಖಂಡ ರಕ್ಷಾ ರಾಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪ ಅಂತಂದರೆ, ಕರ್ನಾಟಕ ರಕ್ಷಣಾ ಸಮಿತಿ ಎಂಬ ಒಂದು ಕನ್ನಡ ವೇದಿಕೆಯನ್ನು ನಾವು ಕಟ್ಟಿದ್ದೀವಿ. ಅದರ ಪ್ರಯುಕ್ತ ಮೊದಲ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾಯಿದ್ವಿ. ಜೊತೆಗೆ ವಯೋವೃದ್ಧರಿಗೆ ಬಸ್ಸಿ ವಿತರಣೆ ಮತ್ತು ಪಲ್ಲಕ್ಕಿ ಅಪ್ಪು ಮತ್ತು ಕನ್ನಡಾಂಬೆಯ ಭುವನೇಶ್ವರಿಯ ಮೆರವಣಿಗೆ ಇರುತ್ತೆ. ಆದ್ದರಿಂದ ಎಲ್ಲ ಕನ್ನಡಿಗರು ಮತ್ತು ಕನ್ನಡ ಪರ, ದಲಿತ ಪರ, ರೈತ ಪರ, ಮಹಿಳಾ ಪರ ಎಲ್ಲ ಸಂಘಟನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕನ್ನಡ ಹಬ್ಬಕ್ಕೆ ಎಲ್ಲರೂ ಸಹಕರಿಸಬೇಕಂತ ಹೇಳ್ತಾ ಇದ್ದೀವಿ ಈ ಮೂಲಕ. ಅದೇ ರೀತಿ ನಮ್ಮ ಸಂಘಟನೆ ನೆಲ, ಜಲ, ಕಾಡು, ಮೇಡು ಮತ್ತು ಸಂಬಂಧಪಟ್ಟಂಥ ಎಲ್ಲ ಒಂದು ಕನ್ನಡ ಪರವಾದ ಹೋರಾಟಗಳನ್ನು ಮಾಡೋದಕ್ಕೆ ಈಗ ನಮ್ಮ ಸಂಘ ಕಟ್ಟಿದ್ದೀವಿ. ನ್ಯಾಯ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ಇದು ಕನ್ನಡ ಸಂಘಟನೆ ಆಗಿರುತ್ತೆ. ಹಾಗಾಗಿ ಈ ಒಂದು ರಾಜ್ಯೋತ್ಸವಕ್ಕೆ ಎಲ್ಲರೂ ಜೊತೆಗೂಡಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಂತ ಹೇಳ್ತಾ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.